ಕೇಂದ್ರ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ, ಕೊಪ್ಪಳ ಜಿಲ್ಲೆಯ ಎಲ್ಲಾ ರೈತರಿಗೆ ಪರಿಹಾರ ಹಾಕಬೇಕು ಹಾಗೂ ಮುಂಗಾರು ಬಿತ್ತನೆ ಬೀಜ ರೈತರಿಗೆ ಕಡಿಮೆ ದರದಲ್ಲಿ ವಿತರಣೆ ಮಾಡಬೇಕು. ಮಾನ್ಯರೇ, ನಾವು ಅಂದರೆ ರೈತ ನಾಲ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನ ಸಂಘದಿಂದ ವಿನಂತಿಸಿಕೊಳ್ಳುವುದೇನೆಂದರೆ, ಕೊಪ್ಪಳ ಜಿಲ್ಲೆಯ ರೈತ ಬಾಂಧವರಲ್ಲಿ ಬರ ಪರಿಹಾರವನ್ನು ತಾವುಗಳು ಹಾಕಿದ್ದೀರಿ. ಇಂದು ನಮ್ಮ ಒಬ್ಬ ರೈತರಿಗೆ ಬಂದರೆ ಇನ್ನೊಬ್ಬ ರೈತರಿಗೆ ಬಂದಿರುವುದಿಲ್ಲ. ಸಂಬಂಧಪಟ್ಟ ಕಾರ್ಯಾಲಯಕ್ಕೆ ರೈತರು ಹೋಗಿ ನಮಗೆ ಪರಿಹಾರವನ್ನು ಬಂದಿರುವುದಿಲ್ಲವೆಂದು ಕೇಳಿದರೆ, ಅಧಿಕಾರಿಗಳು ರೈತರ ನಾಳೆ ನಾಡದೆ ಬರುತ್ತೆ ಎಂದು ಹೇಳುತ್ತಿದ್ದಾರೆ. ಆದರೆ ಇನ್ನುವರೆಗೂ ರೈತರಿಗೆ ಬರ ಪರಿಹಾರ ಬಂದಿಲ್ಲ. ಅದಕ್ಕಾಗಿ ತಾವುಗಳು ಕೊಪ್ಪಳ ಜಿಲ್ಲೆಗೆ ತುರ್ತಾಗಿ ಪರಿಹಾರವನ್ನು ಬರ ಪರಿಹಾರವನ್ನು ಹಾಕಬೇಕೆಂದು, ಒಂದು ವೇಳೆ ಬರ ಪರಿಹಾರವನ್ನು ಹಾಕದಿದ್ದರೆ ಒಂದು ವಾರದೊಳಗಾಗಿ ಎಲ್ಲಾ ರೈತರು ಪ್ರತಿಭಟನೆ ಮಾಡಬೇಕಾಗುತ್ತದೆ. ಹಾಗೂ ಕೊಪ್ಪಳ ಜಿಲ್ಲೆಯ ಮಳೆಯಾಗಿದ್ದು ರೈತರಿಗೆ ಬೀಜ ಗೊಬ್ಬರಗಳನ್ನು ಮಾರ್ಕೆಟ್ನಿಂದ ಕಡಿಮೆ ದರದಲ್ಲಿ ರೈತರಿಗೆ ವಿತರಣೆ ಮಾಡಬೇಕೆಂದು ತಹಸೀಲ್ದಾರ್ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. ಇದಕ್ಕೆ ಪ್ರತ್ಯಂತರ ಪರಿಹಾರ ಅಂತ 2000 ಹಾಕ್ಯಾರ. 2000 ಹಾಕಿದ್ರು ಕೂಡ ಇವತ್ತು ಯಾವ ರೈತರಿಗೆ ಒಬ್ರಿಗೆ ಬಂದ್ರು ಒಬ್ರಿಗೆ ಮುಟ್ಟಿಲ್ಲ. ಆಮೇಲೆ ಚುನಾವಣೆ ಚಲವತ್ತು 6-7 ಚುನಾವಣೆ ಚಲವಾದ ಹೊತ್ತಿನಾಗ ಅವಾಗ ಪರಿಹಾರ ಹಾಕಕ್ ಚಲವತ್ತು ಅದು ಕೂಡ ಇವತ್ತು ಒಬ್ರಿಗೆ ಬಂದ್ರು ಒಬ್ರಿಗೆ ಬಂದಿಲ್ಲ. ಕೇಂದ್ರ ಸರ್ಕಾರ ಅಮೌಂಟ್ ಬಂದ್ರು ದುಡ್ಡು ಬಂದ್ರು ಕೂಡ ಇವತ್ತು ಅವ್ರು ಹಾಕಿಲ್ಲ. ಇವತ್ತು ಅದೇ ಸಿದ್ದರಾಮಯ್ಯ ಇಲ್ಲ ದಾವಣಗೆರೆಯಲ್ಲಿ ಇವತ್ತು 16,000 ಕೇಳಿದ್ವಿ, 3,000 ಹಾಕ್ಯಾರಂತೇಳಿ ಚಂದ್ ಕೊಟ್ಟವ್ರ ಅಂತ ಅವರು ಒಂದು ಅಲ್ಲಿ ಪ್ರಶ್ನೆ ಮಾಡಿದ್ರು ಅದ ಸಿದ್ದರಾಮಯ್ಯ ಅವರು. ಇವತ್ತು ಅದ ಸಿದ್ದರಾಮಯ್ಯ ಇವತ್ತು ಸರ್ಕಾರ ಹೊತ್ತು ಎಲ್ಲ ಹೊತ್ತು ಮುಗಿದ್ದು 3,000 ಎಲ್ಲಿ ಹೋತು ಆ ದುಡ್ಡಾರ ಹಾಕ್ಬೋದಾಗಿತ್ತು. ಇವತ್ತು ಏನು ನಾವು ಬಂದಿಲ್ಲ ನಿಮ್ಗೆ ಬಂದಿಲ್ಲ, ಒಂದು FID ಸಜ್ಜಿಲ್ಲ, ನಿಮ್ ಬೆಳೆ ಸಮೀಕ್ಷೆ ಸರಿ ಇಲ್ಲ ಅಂತ ಒಂದು ಲೋಕಲ್ ಅಧಿಕಾರಿಗಳನ್ನು ಅದು ಹೇಳುವಂತ ವ್ಯವಸ್ಥೆ ಇಲ್ಲಿ ತಾಲೂಕಿನೊಳಗೆ ನಡೆದೈತಿ. ಅದನ್ನೇನೈತಿ ಅಧಿಕಾರಿಗಳು ಅಂದ್ರೆ ಇವತ್ತು ಮುಂಗಾರಿ ಬರೋದಿತ್ತು, ಮುಂಗಾರಿ ಬರೋದಿತ್ತು, ಹಿಂಗ ಬೆನ್ನಲ್ಲಿ ಹಿಂಗಾರಿನೇ ಬರೋದೈತಿ. ಹಿಂಗಾರಿ ಮುಂಗಾರಿ ಎರಡೂ ಬೆಳೆ ಆದ ಒಂದ ಬರ ಪರಿಹಾರ ಘೋಷಣೆ ಮುಂಗಾರಿಯಾಗ, ಹಿಂಗಾರಿಯಾಗ ಅಂತ ಬರ ಘೋಷಣೆ ಮಾಡಲಿಲ್ಲ ಇವರು. ಆ ಮುಂಗಾರಿ ಬರ ಪರಿಹಾರ ಆದ್ರೂ ಸರಿಯಾಗಿ ಕೊಡಕ್ತಾ ಇರಲ್ಲ. ಈ ಸಿದ್ಧ ಬಿತ್ತ ಚಲವಾಗ್ಯಾವು, ಬೀಜ ಗೊಬ್ಬರ ಬರಕ ತರಕ ತಗೊಳಕ ಎಲ್ಲ ವ್ಯವಹಾರ ಮಾಡಕ್ ರೈತರಿಗೆ ಬೇಕು ಶೀಘ್ರದಲ್ಲಿ. ಅದೇನೈತಿ ಹಾಕಂತ ವ್ಯವಸ್ಥೆ ಆದ್ರೆ ಸರಿ, ಇವತ್ತು ಆಗದೆ ಹಾಕದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ನಾವು ಹೋರಾಟ ಹಂಚಂತೀವಿ. ನಾವು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇದನ್ನ ಹಂಚಂತೀವಿ. ಎಲ್ಲಿ ಯಾವ ಜಿಲ್ಲೆದಾಗ ಅನ್ಯಾಯ ಆಗೈತಿ, ಯಾವ ತಾಲೂಕಿನಾಗ ಅನ್ಯಾಯ ಆಗೈತಿ ಅದನ್ನ ನೋಡಿ ನಾವು ಏನೈತಿ ಉಗ್ರವರ ಹೋರಾಟ ಮಾಡಕ್ ನಾವು ಸಿದ್ಧ ಇದೀವಿ ಅಂದ್ರೆ ಈ ನಾವು ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗೆ ಮನವಿ ಅಂತ ಬರೆದಿವಿ. ಅದು ಈ ಶೀಘ್ರದಲ್ಲಿ ಅವ್ರು ಕಳಿಸ್ಕೊಡಂತ ವ್ಯವಸ್ಥೆ ಆಗ್ಬೇಕು, ಶೀಘ್ರದಲ್ಲಿ ಅದು ದೌಡ್ ಪರ ಪರ್ಯ ಬರುವಂತ ವ್ಯವಸ್ಥೆ ಆಗ್ಬೇಕಂದ್ರೆ ಇವ್ರು ನಾವು ಸುತ್ತೂರು ತಹಸೀಲ್ದಾರ್ ಮೂಲಕ ನಮ್ಮ ಮನವಿ ಕಳಿಸ್ತೀವಿ. ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ಬರ ಪರಿಹಾರ ಕುರಿತು ಬಹಳಷ್ಟು ರೈತರಿಗೆ ಬರ ಪರಿಹಾರ ಬಂದಿಲ್ಲ, ಎಲ್ಲರಿಗೂ ಸಮನಾಗಿ ಬರ ಪರಿಹಾರ ಬೇಕೆಂದು ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಿದ್ರಿ. ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.